हर विद्यागम कार्यक्रम संवाद संस्कृत पाठमा छात्रा हादस स्वागत प्रथम भाषा संस्कृत नवक आरप्यते इन छात्र सिद्धा वाठ्यपुस्तक लेखनपुस्तक लेखन सामग्री सर्वे पिकरा सी वाला अस्त गाँ य पूर्व कक्षायारंभ प्राथनया कूम कस्य देवस्य प्रार्थना पार्वती परमेश्वर प्रार्थनां कुर्मा करवन्दनं कुर्वन्तु वा अगर था विवासंप्रक्तावु वा अगर था जगतः पितारावुं वंदे पार्वती परमेश्वरावुं अस्तु चात्रा ह प्रार्थना यहां समन्तरम अग्रेहच्छामा यता सर्वे जानंते ಗತ ಗತಸಪ್ತಾಹ ಕಕ್ಷಾ ಕಾಳಿ ಕುಮಾರಸಂಭವಸ ಕೇಚನ್ ಶ್ಲೋಕ ಮಾಟಿ ಆತ್ಮವಿಡಂಬ ದ್ವಿತೀಯ ಭಾಗ ಅದ್ಯ ಪಶ್ಯಾ ಮಕ್ಕಳೇ ನಿಮ್ಮ ಪುಸ್ತಕದ ನೂರ ಹತ್ತನೇ ಪುಟದಲ್ಲಿ ಕುಮಾರಸಂಭವದ ಕೆಲವಷ್ಟು ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ ಇನ್ನು ಮೂರು ಶ್ಲೋಕಗಳನ್ನು ಒಟ್ಟಾರೆ ಆರು ಶ್ಲೋಕಗಳಲ್ಲಿ ಇವತ್ತು ನೋಡೋಣ ಆತ್ಮವಿಡಂಬ ಆಂದ್ರೆ ಏನು ಮಕ್ಳೆ ಕಥ್ ಆತ್ಮನಃ ವಿಡಂಬ ಆತ್ಮವಿಡಂಬ ಶಿವ ಬ್ರಹ್ಮಚಾರಿಪೇಣ ಸ್ವ ವಿಡಂಬನ ಅಪಹಾಸ್ಯಮೇವ ಕರೋತಿ ಇಂ ಅಗ್ರೆ ಪಠಿತ ಸಾರಾಂಶ ಪಶ್ಯಾ ಶಿವ ಬ್ರಹ್ಮಚಾರಿ ವೇಷಧಾರಿ ಶಿವ ಪಾರ್ವತಿ ಮದತಿ ಪ್ರಥಮಸೇದ ಕುಲೇ ಪ್ರಸೂತಿ ತ್ರಿಲೋಕ ಸೌಂದರ್ಯಂ ಉದಿತಂ ಇವ ವಪೂ ಅಸ್ತಿ ಅಮೃಗ್ಯಂ ಐಶ್ವರ್ಯಂ ಸುಖಂ ನಮಂ ಭಯ ಅಸ್ತಿ ಅತಪ್ಪರಂ ತಪಪ್ಪಲಂ ಕಿಂ ಸ್ಯಾತ್ವದ ಒಳ್ಳೆಯ ಕುಲದಲ್ಲಿ ಹುಟ್ಟಿದೆಯಾ ಸೌಂದರ್ಯ ಇದೆ ವಯಸ್ಸಿದೆ ಇದಕ್ಕಿಂತ ಮಿಗಿಲಾದ ಸಂಪತ್ತಿದೆ ಇದನ್ನು ಬಿಟ್ಟು ನೀನು ತಪಸ್ಸಿನ ಮಾಡೋದಕ್ಕೆ ಉದ್ದೇಶ ಏನು ಅಂತ ಶಿವ ಇಲ್ಲಿ ಪಾರ್ವತಿಯನ್ನು ಕೇಳ್ತಾನೆ ಅನಂತರದಲ್ಲಿ ಅವನೇ ಒಂದಿಷ್ಟು ಊಹೆ ಮಾಡ್ಕೋತಾನೆ ಇದಕ್ಕಾಗಿ ಮಾಡ್ತಾ ಇರ್ಬೋದಾ ನೀನು ಅಂಥೇಳಿ ಅದೂ ಅಲ್ಲ ಅಂತ ಕೊನೆಯಲ್ಲಿ ನಿರಾಕರಣೆ ಮಾಡ್ತಾನೆ ಯದಿ ದಿವಂ ಪ್ರಾರ್ಥೆಯಸೆ ಶ್ರಮ ವೃಥ ತವ ಪಿತು ಪ್ರದೇಶ ಇವ ದೇವಭೂಮಯ ಅಥ ಉಪಯಂತಾರಂ ಸಮಾಧಿನ ಅಲಂ ರತ್ನಂ ನ ಅನ್ವಿಷ್ಯ ತತಿ ಮರ್ಗ್ಯತೆ ನೀನು ದಿವಂ ಯದಿ ಪ್ರಾರ್ಥಯಸೆ ಸ್ವರ್ಗವನ್ನು ಬಯಸುವೆ ಆದರೆ ಅದು ವ್ಯರ್ಥ ಯಾಕಂದರೆ ನಿನ್ನ ತಂದೆಯ ಪ್ರದೇಶವೇ ದೇವಭೂಮಿ ಅಥವಾ ಉಪಯಂತಾರಂ ಮದುವೆ ಗಂಡಿಗಾಗಿ ಅಂದರೆ ಯೋಗ್ಯವಾದ ಬೇಕು ಅಂತೇನಾದರೂ ನೀನು ತಪಸ್ ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸಬೇಕು ಯಾಕಂದರೆ ಇದನ್ನಂಥ ಶ್ರೇಷ್ಠ ಸುಂದರ ಕನ್ಯೆ ಮದುವೆಗಿದ್ದಾಳೆ ಅಂತ ಗೊತ್ತಾದರೆ ವರರೇ ಹುಡುಕಿಕೊಂಡು ಬರ್ತಾರೆ ರತ್ನಂನ ಅನ್ವಿಷ್ಯತಿ ಅಂದರೆ ರತ್ನವು ಹುಡುಕೋದಿಲ್ಲ ಅದೇ ಅಪೇಕ್ಷಿತರಿಂದ ಹುಡುಕಲ್ಪಡ್ತದೆ ಅಂಥೇಳಿ ಮೂರನೇ ಶ್ಲೋಕದಲ್ಲಿ ಹೇಳ್ತಾನೆ ಉಪುರ್ ವಿರೂಪಾಕ್ಷಂ ಅಲಕ್ಷ ಜನ್ಮತ ದಿಗಂಬರತ್ವೇನ ವಸು ಹೇ ಬಾಲಮೃಗಾಕ್ಷಿ ವರೇಶು ಯದ ಮೃಗ್ಯತೆ ತದ್ ವ್ಯಸ್ತಮಿ ತವ ತ್ರಿಲೋಚನೆ ಆಸ್ತಿ ಕಿಂ ಅಲ್ಲಿ ಹೇಳ್ತಾನೆ ಪಾರ್ವತಿಯ ಸಖಿಯಿಂದ ಪಾರ್ವತಿ ಶಿವನನ್ನು ಗಂಡನಾಗಿ ಪಡೆಯೋದಕ್ಕೆ ಬಯಸ್ತಾಳೆ ಅಂತ ತಿಳ್ಕೊಂಡಂತಹ ಬ್ರಹ್ಮಚಾರಿ ಶಿವ ಶಿವನನ್ನು ಯಾಕೆ ಮದುವೆ ಆಗಬೇಕು ನೀನು ವಪುರ್ವಿರೂಪಾಕ್ಷ ಚಂದ ಅವ ಸುಂದರವಾಗಿಲ್ಲ ಯಾಕಂದರೆ ಮತ್ತು ವಪುರ್ವಿರೂಪಾಕ್ಷ ಅಂದರೆ ಶರೀರದಲ್ಲಿ ಎರಡು ಕಣ್ಣಿಲ್ಲ ಮೂರು ಕಣ್ಣುಗಳಿವೆ ಆದ್ದರಿಂದ ಚಂದ ಇಲ್ಲ ಸಂಪತ್ತಿಲ್ಲ ಅನ್ನೋದು ಹೇಗೆ ಗೊತ್ತಾಗ್ತದೆ ದಿಗಂಬರತ್ವೇನ ನಿವೇದಿತಾ ಮಸು ಆತನ ಅರ್ಧ ದಿಗಂಬರತ್ವೇ ತೊಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಇನ್ನು ಶ್ರೀಮಂತಿಕೆಯಲ್ಲಿದ್ದ ಅನ್ನೋ ಅರ್ಥದಲ್ಲಿ ಹೇ ಬಾಲಮೃಗಾಕ್ಷಿ ಎಳೆ ಜಿಂಕೆಯ ಕಣ್ಣವಳೆ ವರೇಶ್ ಮೃಗ್ಯತೆ ಸಾಮಾನ್ಯವಾಗಿ ಲೋಕದಲ್ಲಿ ವರರಲ್ಲಿ ಯಾವೆಲ್ಲ ಗುಣಗಳನ್ನು ಲೋಕ ಬಯಸ್ತದೋ ಅದರಲ್ಲಿ ಒಂದಾದರೂ ನಿನ್ನ ಶಿವನಲ್ಲಿದೆಯೇ ಅನ್ನೋದನ್ನು ಕೇಳ್ತಾರೆ ಇದಿಷ್ಟು ಹಿಂದಿನ ಭಾಗದಲ್ಲಿ ನಾವು ಓದಿದ್ವಿ ಅಥ ಅಗ್ರಿಮ ಭಾಗ ಪಾರ್ವತಿ ಯುವಾಚ ಇದಷ್ಟನ್ನು ಕೇಳಿಸ್ಕೊಂಡಂಥ ಪಾರ್ವತಿ ಹೇಳ್ತಾಳೆ ಉವಾಚ ಚೈನಂ ಪರಮಾರ್ಥತೋಹರಂ ನವೇತ್ಸೀನು ನಮ್ಮ ಯಥ ಏವ ಮಾತಮ್ ಅಲೋಕ ಸಾಮಾನ್ಯ ಅಚಿಂತ್ಯ ಹೇತುಕಂ ದ್ವಿಷಂತಿ ಮಂದಾಶ್ಚರಿತಂ ಮಹಾತ್ಮನಾಂ ಭಾಳ ಸೊಗಸಾಗಿ ಪಾರ್ವತಿ ಉತ್ತರ ಹೇಳ್ತಾಳೆ ಶಿವನನ್ನು ಯಾಕೆ ಮದುವೆ ಆಗಬೇಕು ಅವ್ನು ಸರಿ ಇಲ್ಲ ಅವನು ನಿನಗೆ ಯೋಗ್ಯನಲ್ಲ ಅನ್ನೋ ಅರ್ಥದಲ್ಲಿ ಬ್ರಹ್ಮಚಾರಿ ಶಿವ ಹೇಳಿದಾಗ ಪಾರ್ವತಿ ಹೀಗೆ ಹೇಳ್ತಾಳೆ ಉವಾಚ ಚೈನಂ ಪರಮಾರ್ಥತೋಹರಂ ನವೇತ್ಸಿ ನೂನ ಯತ ಏವ ಸಾಮಾನ್ಯಂ ಅಚಿಂತ್ಯ ಹೇತುಕಂ ದ್ವಿಷಂತಿ ಮಂದಾಶ್ಚರಿತಂ ಮಹಾತ್ಮನ ಕಿಂಚಿತ್ ವ್ಯಾಕರಣಾಂಶಂ ಪಶ್ಯಾಮ ಅತ್ರ ಶ್ಲೋಕೆ ವಿದ್ಯಮಾನ ವ್ಯಾಕರಣಾಂಶಾ

चरि विसर्गसंधी सा भवति तत्र त्र महात्मनामना महात्मनाम, पुलिंगा षष्टी विभक्ती बहुवचन रूप महात्मन आत्मन शब्द महांच असौ आत्मा महात्मा आत्मा, आत्मा आत्मानो आत्मन आदर षष्टी भरतो हर मूर्खः मंद मूर्ख सानव तापर्य पश्याम इनं ಚ ಏನಂ ಉವಾಚ ಇವಳು ಪಾರ್ವತಿ ಉವಾಚ ಹೇಳಿದಳು ನೀವು ಗೀತೆಯಲ್ಲೆಲ್ಲ ಕೇಳಿರ್ತೀರಳು ಭಗವಾನ್ ಉವಾಚ ಸಂಜೆ ಉಚ ಉಚ ಊಚ ತು ಊಚುಹು ಲಿಟ್ಲಕಾರ ರೂಪ ಏನಂ ವುವಾಚ ಪಾರ್ವತಿ ಇವನಿಗೆ ಹೇಳಿದ್ಲು ನೂನಂ ಪರಮಾರ್ಥತಃ ಹರಂ ನವೇತ್ಸಿ ನೂನಂ ಖಂಡಿತವಾಗಿಯೂ ಡೆಫಿನೆಟ್ಲಿ ಪರಮಾರ್ಥತಃ ಹರಂ ನವೇತ್ಸಿ ಹರನನ್ನು ಶಿವನನ್ನು ನೀನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ ನೂನಂಧ ಖಂಡಿತವಾಗಿಯೂ ಪರಮಾರ್ಥತಃ ಏ ಸಿ ಈ ಸೌನ್ ಇರುವಂತೆ ಹರಂ ನವೇತ್ಸಿ ಯತಃ ಮಾಂ ಏವ ಮಾಥ ಆದ್ದರಿಂದ ನೀ ನನಗೆ ಹಾಗೆ ಹೇಳಿದೀಯ ನೀನು ನನ್ನಲ್ಲಿ ಶಿವನ ಕುರಿತು ಹಾಗೆಲ್ಲ ಹೇಳಿದೀಯಾ ಆದ್ದರಿಂದ ಶಿವ ಹೇಗಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ ಅಂತ ತಾತ್ಪರ್ಯ ಅಲೋಕ ಸಾಮಾನ್ಯಂ ಅಚಿಂತ್ಯ ಹೇತುಕಂ ಮಹಾತ್ಮನ ಚರಿತಂ ಮಂದಾ ದ್ವಿಷಂತಿ ಪರೋಕ್ಷವಾಗಿ ಪಾರ್ವತಿ ಬ್ರಹ್ಮಚಾರಿಯನ್ನು ಛೇಡಿಸಿದಳು ಅಲೋಕಸಾಮಾನ್ಯಮ್ಮ ಚಿಂತೆ ಹೇತುಕಂ ಮಹಾತ್ಮನಾಮ್ ಚರಿತಂ ಮಹಾತ್ಮನಾಂ ಚರಿತಂ ದ ಗ್ರೇಟ್ ಪೀಪಲ್ ಕ್ಯಾರೆಕ್ಟರ್ ಅಂದರೆ ಶ್ರೇಷ್ಠ ಮನುಷ್ಯರ ಚರಿತ್ರೆಯೇ ನಮಗೆ ಗೊತ್ತಾಗೋದಿಲ್ಲ ನಮ್ಮಂಥ ಸಾಮಾನ್ಯರ ಬುದ್ಧಿಗೆ ನಿಲ್ಕೋದಿಲ್ಲ ಅಂಥ ಶ್ರೇಷ್ಠವಾದ ಮಹಾತ್ಮರ ಚರಿತ್ರೆಯನ್ನು ಅವರ ನಡವಳಿಕೆಯನ್ನು ಯಾರು ನಿಂದಿಸ್ತಾರೆ ಮಂದಾಹ ದ್ವಿಷಂತಿ ದ್ವಿಷತಿ ದ್ವಿಷತ ದ್ವಿಷಂತಿ ಮಂದರು ಮಾತ್ರ ನಿಂದಿಸ್ತಾರೆ ಮೂಢರು ಮಾತ್ರ ನಿಂದಿಸ್ತಾರೆ ಮೂರ್ಖರು ಮಾತ್ರ ದ್ವೇಷಿಸ್ತಾರೆ ಅದನ್ನು ಯಾತಕ್ಕಂದೆ ನನ್ನಂಥ ನಿನ್ನಂಥ ಸಾಮಾನ್ಯರಿಗೆ ಶಿವನಂಥ ಮಹಾತ್ಮರ ಚರಿತೆ ಅರ್ಥವಾಗೋದಿಲ್ಲ ಅಲ್ಲಿ ಎರಡು ವಿಶೇಷಣ ಹೇಳ್ತಾರೆ ಮಹಾತ್ಮ ನಮ್ಮ ಚರಿತಕ್ಕೆ ಅಲೋಕ ಸಾಮಾನ್ಯಂ ಅಂದರೆ ಲೋಕಸಾಮಾನ್ಯವಲ್ಲದ್ದು ಅನ್ಕಾಮನ್ ಅಚಿಂತೆ ಹೇತುಕಂ ಸಾಮಾನ್ಯರ ಬುದ್ಧಿ ತಿಳುವಳಿಕೆಗೆ ಸಿಗದಿರುವಂಥದ್ದು ಆದ್ದರಿಂದ ಇಷ್ಟೇ ಹರ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಹೀಗೆಲ್ಲ ನನಗೆ ಹೇಳಿದ್ದೀಯಾ ಮಹಾತ್ಮರ ಚರಿತ್ರೆ ನಮ್ಮಂಥರ ಸಾಮಾನ್ಯರ ತಿಳುವಳಿಕೆಯ ಸಿಗದ ಮಹಾತ್ಮರ ಚರಿತ್ರೆಯನ್ನು ಮೂರ್ಖರು ಮಾತ್ರ ನಿಂದಿಸ್ತಾರೆ ಮಕ್ಕಳೇ ಪರೋಕ್ಷವಾಗಿ ನೀನು ಮೂರ್ಖ ಅಂತ ಹೇಳ್ದಲ್ವೇ ಅವಳು ಹಾಗೆ ಮುಂದಿನ ಶ್ಲೋಕ ನೋಡೋಣ ಒಂಬತ್ತನೇ ಶ್ಲೋಕ ಬಂತಲ್ಲ ಅಂತ ತಿಳ್ಕೊಬಿಡಿ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ ಮಕ್ಕಳೇ ಹತ್ತು ಶ್ಲೋಕಗಳ ಪೈಕಿ ಆರನ್ನು ಮಾತ್ರ ಓದ್ತೀವಿ ಕೆಲವೊಂದನ್ನು ಈ ಸಿಲೆಬಸ್ ಶಾರ್ಟ್ ಮಾಡೋ ದೃಷ್ಟಿಯಿಂದ ಮಾಡಲಾಗಿದೆ ಅಂತ ಒಂಬತ್ತನೇ ಶ್ಲೋಕ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿವಾರ್ಯತಾ ನಿವಾರ್ಯತಾಮಿಮಪ್ಯಯಂಬಟು ಪುನರ್ವಿವಕ್ಷೋ ಸ್ಫುರಿತೋತ್ತರಾಧರ ನ ಕೇವಲ ಯೋ ಮಹತೋಪ ಭಾಷತೆ ಶೃಣೋತಿ ತಸ್ ನಿವಾರ್ಯತಾ ಮಾಲಿ ನಿವಾರ್ಯತಾಳಿ ವಟುಹು ಪುನರ್ವಿವಕ್ಷು ಸ್ಫುರಿತೋತ್ತರಾದರ ನ ಕೇವಲ ಯೋ ಮಹತೋಪಭಾಷತೆ ಶೃಣೋತಿ ತಸ್ಮಾದಪಿ ಯಸ್ಸ ಪಾಪವಾಕ್ ಬಹಳ ಸೊಗಸಾದ ಮಾರ್ಮಿಕವಾದ ಅಂಶವನ್ನು ಹೇಳ್ತಾಳೆ ತಾತ್ಪರ್ಯವನ್ನು ತಿಳ್ಕೊಳೋಕ್ಕಿಂತ ಮಕ್ ಮುಂದೆ ಮಕ್ಕಳೇ

ಅಧರ ತುಟಿ ಅಂತಾದರೂ ಅಧರ ಓಷ್ಟ ಅನ್ನೋ ಶಬ್ದಗಳು ಇವೆ ಕೆಳದುಟಿ ಮೇಲ್ದುಟಿ ಅನ್ನೋದಕ್ಕೆ ಮಹತೋಪಭಾಷತೆ ಮಹತಃ ಅಪಭಾಷತೆ ವಿಸರ್ಗ ಉತ್ತಮವತಿ ಅನಂತರ ಪೂರ್ವರೂಪ ವಿವಕ್ಷು ವಕ್ತು ಇಚ್ಛು ವಾಂಟ್ಸ್ ಟು ಟೆಲ್ ಹೇಳೋದಕ್ಕೆ ಬಯಸ್ದವನು ಆಲಿ ಆಲಿ ಅಂದರೆ ಸಖಿ ಫ್ರೆಂಡ್ ಅಂತ ಅರ್ಥ ಮಿತ್ರಂ ಅಧರಂ ಓಷ್ಟಂ ಅದರಮ್ಮ ಅಂದರೆ ಕೆಳದುಟಿ ಓಷ್ಟಮ್ಮ ಅಂದರೆ ಮೇಲು ತುಟಿ ಇಲ್ಲಿ ಕಾಳಿದಾಸ ಉತ್ತರಾಧರಂ ಅಂತ ಬಳಸಿದ್ದಾನೆ ಆದ್ದರಿಂದ ಉತ್ತರ ಉತ್ತರಾಧಾರ ಅಂದರೆ ಕೆಳದುಟಿ ಅದರ್ತಾ ಇದೆ ಅನ್ನೋ ಅರ್ಥದಲ್ಲಿ ಸಾನ್ವಯ ಅನ್ವಯ ಸಮೇತ ಈಗ ತಾತ್ಪರ್ಯವನ್ನು ಅವಲೋಕನ ಮಾಡೋಣ ಆಲಿ ಐಎಂ ಬಟು ಹು ಅನಿವಾರ್ಯತಾಮ್ ಪಾರ್ವತಿ ಇಷ್ಟು ಹೇಳ್ದವಳು ಶಿವನ ನಿಂಗೆ ಗೊತ್ತಿಲ್ಲ ಅಂತ ಹೇಳಿದವಳು ಮುಂದೇನು ಹೇಳಿದಳು ಆಲಿ ಓ ಫ್ರೆಂಡ್ ಸಖಿ ಅಯಂ ವಟು ನಿವಾರ್ಯತಾಮ್ ಸಂಡಿಮಾವೆ ಕಳಿಸ್ಬಿಡು ಈ ವಟುವನ್ನು ಕಳಿಸ್ಬಿಡು ಅಂದರೆ ಬ್ರಹ್ಮಚಾರಿ ವೇಷದ ಶಿವನನ್ನು ಕಳಿಸ್ಬಿಡು ಅಂತ ಹೇಳ್ತಾನೆ ನಿವಾರ್ಯತಾಮ್ ಸಂಡಿಮವೇ ಸ್ಫುರಿತೋತ್ತರ ದರ ಪುನರ್ವಿವಕ್ಷು ಇರಲಿ ಏನಾಯಿತು ಅಂತ ಪ್ರಶ್ನೆ ಮಾಡಿದರೆ ಸ್ಫುರಿತೋತ್ತರಾದಹ ಪುನರ್ವಿವಕ್ಷು ಸ್ಫುರಿತ ಉತ್ತರಾದರಃ ಹಿಸ್ ಲೋಯರ್ ಲಿಪ್ ಇಸ್ ವೈಬ್ರೇಟಿಂಗ್ ಕೆಳದುಟಿ ಅದಿರ್ತಾ ಇದೆ ಮನುಷ್ಯ ಮಾತನಾಡುವಾಗ ಯಾವಾಗಲೂ ಕೆಳದುಟಿಗೆ ಅಲ್ವೇ ಹೆಚ್ಚು ಕೆಲಸ ಮಾಡೋದು ಅದರ ಮಂಡ ಬಣ್ಣ ಮಟಮಣ ಅಂತಿದ್ದಾನೆ ಅಂದರೆ ಪುನರ್ವಿವಕ್ಷು ಅವನಿನ್ನೇನನ್ನೂ ಹೇಳೋಕ್ಕೆ ಬಯಸ್ತಾ ಇದ್ದಾನೆ ನೀವು ಕೇಳ್ಬೋದು ಮಕ್ಕಳೇ ಅವನು ಹೇಳ್ಕೊಂಡು ಹೋಗಲಿ ಏನೋ ಒಂದು ಗಾದೆ ಇದೆಯಲ್ಲ ಹಾಗೆ ಏನಾಗುತ್ತೆ ಯಾರಿಗೇನಾಗುತ್ತೆ ಅವನು ಹೇಳಿ ಹಾಗಲ್ಲ ಮಕ್ಕಳೇ ಯಹ ನ ಕೇವಲ ಮಹತ ಅಪಭಾಷತೆ ಯಹ ಶೃಣೋತಿ ಸಹ ತಸ್ಮಾದ ಪಿ ಪಾಪಭಾಕ್ಭವತಿ ಬಹಳ ಮಾರ್ಮಿಕವಾದ ವೇದಾಂತದ ಮಾತು ಯಹನ ಕೇವಲ ಮಹತ ಅಪಭಾಷತೆ ಯಾರು ಮಹಾತ್ಮರ ನಿಂದೆಯನ್ನು ಮಾಡ್ತಾರೋ ಅಪಭಾಷತೆ ಮಹಾತ್ವರ ಬಗ್ಗೆ ತಪ್ಪಾಗಿ ಮಾತನಾಡ್ತಾರೋ ತಿಳುವಳಿಕೆ ಇಲ್ಲದೆ ತಪ್ಪಾಗಿ ನಿಂದಿ ಸ್ವರೂಪದಲ್ಲಿ ಮಾತಾಡ್ತಾರೋ ಅವರು ಮಾತ್ರವಲ್ಲ ಯಶ್ ಯಹ ಶೃಣೋತಿ ಸಹ ತಸ್ಮಾದಪಿ ಪಾಪ ಬಾಕ್ಬಹತಿ ಅವನು ಕೂಡ ಅಂದರೆ ಅವನು ತಸ್ಮಾದಪಿ ಅಧಿಕಂ ಅಂದರೆ ಆಡ್ದವನ್ಗಿಂತ ಕೇಳ್ದವನು ಏನೋ ಕನ್ನಡದಲ್ಲಿ ಗಾದೆ ಇದೆಯಲ್ಲ ಆಡ್ದವ್ರ ಪಾಪ ಮಾಡಿದವ್ರ ಪಾಪ ಆಡ್ದವ್ರ ಮೇಲೆ ಅಂತ ಹಾಗೇ ಯಹ ಶೃಣೋತಿ ಸಹ ತಸ್ಮಾದಪಿ ಪಾಪ ಬಾಕ್ಬಹತಿ ಮಹಾತ್ಮರ ನಿಂದೆಯನ್ನು ಮಾಡಿರೋನಿಗಿಂತ ಕೇಳಿಸ್ಕೊಂಡವನು ಜಾಸ್ತಿ ಪಾಪ ಭಾಕ್ ಅಂದರೆ ಪಾಪಿ ಆಗ್ತಾನೆ ಪಾಪದ ಪಾಲುದಾರ ಆಗ್ತಾನೆ ಭಗವಂತ ನೋಡ್ತಾ ಇರ್ತಾನೆ ಅಂತ ನೀವು ಸುಭಾಷಿತಗಳಲ್ಲಿ ಕಲ್ತಿದ್ದೀರಿ ಹಾಗೆ ಭಗವಂತನ ದೃಷ್ಟಿಯಲ್ಲಿ ಮಹಾತ್ಮರ ನಿಂದೆ ಪಾಪಕ್ಕೆ ಕಾರಣವಾಗ್ತದೆ ಅಂತಾದರೆ ಬರೀ ನಿಂದೆ ಮಾಡಿದವನು ಮಾತ್ರ ಅಲ್ಲ ಕೇಳಿಸ್ಕೊಂಡವನು ಕೂಡ ಅಂದರೆ ಮಕ್ಕಳಿಗೆ ನಿಮಗೇನು ಪಾಠ ಇದರಲ್ಲಿ ಅಂದರೆ ಯಾರಾದರೂ ನಿಮ್ಮ ಗುರುಗಳನ್ನು ಟೀಚರ್ಗಳನ್ನು ನಿಂದೆ ಮಾಡ್ತಿದ್ದರೆ ಅದನ್ನು ಕೇಳಿಸ್ಕೊಂಡ್ರು ನೀವು ಪಾಪಿಗಳಾಗ್ತೀರ ಪಾಪದ ಪಾಲುದಾರರಾಗ್ತೀರ ನಿಮಗೆ ಗುರುಗಳು ಮಹಾತ್ಮರೇ ಅಲ್ವೇ ಹಾಗೆ ಅದನ್ನು ತಿಳ್ಕೊಬೇಕು ಆದ್ದರಿಂದ ಮಹತ್ವ ನಿಂದೆಯನ್ನು ಮಾಡಲೂಬಾರ್ದು ಕೇಳಿಸ್ಕೊಳ್ಳೂಬಾರ್ದು ಅನ್ನೋ ತಾತ್ಪರ್ಯ ಇದರಲ್ಲಿದೆ ಮುಂದಿನ ಶ್ಲೋಕಕ್ಕೆ ಹೋಗೋಣ ಇತೋ ಗಮಿಷ್ಯಾಮಿ ಅಥವೇ ತಿವಾದಿನಿ ಚಚಾಲ ಬಾಲ ರಯ ಭಿನ್ನವಲ್ಕಲ ಸ್ವರೂಪ ಮಾಸ್ತಾಯ ಚ ಕೃತಸ್ಮಿತ ಸಮಂಬೆ ವೃಷರಾಜಕೇತನ

ಇತ ಗಮ್ಯಾ ವಿಸರ್ಗ ಉತ್ವಸಂಧಿ ಅಥವೇತಿ ಅಥವಾ ಇತಿ ಅಥವೇತಿ ಗುಣಸಂಧಿ ವಲ್ಕಲಂ ವಲ್ಕಲಂ ಅಂದರೆ ಚೀರವಸ್ತ್ರ ನಾರಿನ ಬಟ್ಟೆ ಸಾಮಾನ್ಯವಾಗಿ ಸ್ತ್ರೀಯರು ಮೇಲೆ ಹೊದ್ಕೊಳ್ಳೋವಂಥ ಅವಗುಂಟನ ಇರ್ತದಲ್ಲ ಅದು ಶಲ್ಯ ರಯ ಅಂದರೆ ವೇಗ ಸ್ಪೀಡ್ ಕೇತನ ಧ್ವಜ ಚಚಾಲ ಚಚಾಲ ಚಲ್ ಧಾತು ಲಿಟ್ಲಕಾರ प्रथम पुष एक सामलंबे समपसर्ग पुनः आंगपसर्ग लंब धा लिटलकार प्रथम पुरुष एक आत्मने लिट समंबे वृषराज केतन वृषराज वृषराज अरे बसव युराज वृषराज केतने यस्य केतने वृषराज सह वृषराज केतन यारध्वजल वृष इो ಅರ್ಜುನನನ್ನು ಕಪಿಧ್ವಜ ಅಂತಾರೆ ಕಪಿ ಇದೆ ದುರ್ಯೋಧನನನ್ನು ಮಕರಧ್ವಜ ಅಂತಾರೆ ಧ್ವಜದಲ್ಲಿ ಮಕರ ಮೊಸಳೆ ಇದೆ ಹಾಗೆ ಶಿವನನ್ನು ವೃಷಧ್ವಜ ಅಂತಾರೆ ವೃಷರಾಜಕೇತನ ಅಂತ ಹೇಳ್ತಾರೆ ಹಾಗೆ ಇವಿಷ್ಟು ವ್ಯಾಕರಣಾಂಶಗಳು ಅನ್ವಯ ಸಮೇತ ಅದರ ತಾತ್ಪರ್ಯವನ್ನು ಅವಲೋ ಅವಲೋಕಿಸೋಣ ಈಗ ಏನಾಯಿತು ಪಾರ್ವತಿ ಹೇಳಿದ್ಲು ಸಖಿ ಅವನನ್ನು ಕಳಿಸ್ಬಿಡು ಅಲ್ಲಿಂದ ಅಂತ ಆದರೂ ಒಂದೊಂದು ಸರಿ ಒರಟು ಮೊಂಡು ಇರೋರು ಹೋಗೋದಿಲ್ಲ ಅವರು ಹೇಳಿದ್ರು ಹೋಗೋದಿಲ್ಲ ಈ ಬ್ರಹ್ಮಚಾರಿ ಪ್ರೀತಿಯಿಂದ ಕೀಟಲೆ ಮಾಡೋಕ್ಕೆ ಬಂದವನಲ್ವೇ ಪ್ರೀತಿ ಯಾರ ಮೇಲೆ ಜಾಸ್ತಿ ಇದೆಯೋ ಅವರನ್ನೇ ಜಾಸ್ತಿ ರೇಗಿಸ್ತೇವಲ್ವೇ ಈ ಅರ್ಥದಲ್ಲೇ ಆಗಿದ್ದು ಅಂತ ಮೊದಲನೇ ಅವಧಿಯಲ್ಲಿ ಹೇಳಿದ್ದೀನಿ ನಾನು ಅವನು ಹೋಗಲಿಲ್ಲ ಅಲ್ಲೇ ಉಳ್ಕೊಂಡ ಅದಕ್ಕೆ ಹೇಳಿದ್ಲು ನಾವು ಮಾಡ್ತೇವಲ್ಲ ಅವನೊಂದ್ಸರಿ ಯಾರಾದ್ರೂ ನೀನು ಹೋಗೋ ಅಂತೀವಿ ಅವನು ಹೋಗದೆ ಇರೋವಾಗ ಇರಲಿ ಬಿಡು ನಾನೇ ಹೋಗ್ಬಿಡ್ತೀನಿ ಅಂತೀವಲ್ಲ ಅದೇ ತತ್ವಕದಲ್ಲಿ ಅಲ್ಲಿ ಹೇಳಿದಾನ ಹೇಳಿದಾನಿಲ್ಲಿ ಅಥವಾ ಇತ ಗಮ್ಯಾಿ ಅಥವಾ ಆಮೇವ ಇತ ಗಚ್ಚಾಮಿ ಇತ್ಯರ್ಥ ಇತಿ ವಾದಿನಿ ಹಂಗೆ ಹೇಳ್ತಾ ಅವಳು ರಯಭಿನ್ನವಲ್ಕಲಾ ಚಚಾಲ ಬಾಲ ರಯ ಚಚಾಲ ಬಾಲ ಅಂದರೆ ಇಲ್ಲಿ ಪಾರ್ವತಿ ಉಮಾ ಸಾ ಬಾಲ ಚಚಾಲ ಹೊರಟೋದ್ಲು ಮುಂದಕ್ಕೆ ಹೊರಟಳು ಆ ಹೊರಟಿರೋ ವೇಗಕ್ಕೆ ರಯ ವಲ್ಕಲ ಹೊರಟಿರೋ ವೇಗಕ್ಕೆ ಹೊತ್ಕೊಂಡಿರೋ ಉತ್ತರಿಯ ರಯಭಿನ್ನ ವೇಗದಿಂದ ಸ್ವಲ್ಪ ಜಾರಿತು ಸರಿ ಜಾರಿತು ಅಂತ ಅರ್ಥ ಭಯನೂ ಆಗುತ್ತೆ ನಾಚಿಕೆನೂ ಆಗ್ತದೆ ಆ ಸ್ಥಿತಿಯಲ್ಲಿ ಪಾರ್ವತಿ ಇದ್ಲು ಸಿಟ್ಟು ಬಂದಿದೆ ಯಾಕೆಂದರೆ ಇವನು ಶಿವನಿಂದೆ ಇದ್ದಾನೆ ನನ್ನ ಮಾತನ್ನು ಕೇಳ್ತಾ ಇಲ್ಲ ಹೋಗ್ತಾನೂ ಇಲ್ಲ ಅಂತ ಆದ್ದರಿಂದ ತಾನೇ ಹೊರಟು ಬಿಡ್ತೀನಿ ಅಂತ ಪಾರ್ವತಿಯಲ್ಲಿಂದ ಹೊರಟಿದ್ದಾಳೆ ಸಿಟ್ಟು ಇದೆ ಹೊರಟಿದ್ದಾಳೆ ಸಿಟ್ಟಿದವಾಗ ಯಾವಾಗಲೂ ವೇಗದಲ್ಲಿ ಹೋಗ್ತೀವಿ ಅಲ್ವೇ ಸಿಟ್ಟು ಬಂದಿದ್ದರಿಂದ ಹೊರಟಲು ಜೋರಾಗಿ ಆ ವೇಗಕ್ಕೆ ಸೆರಗು ಜಾರಿ ಸಹ ಸಹಜವಾಗಿ ಹೆಣ್ಮಕ್ಳಿಗೆ ಸೆರಗು ಜಾರಿದರೆ ನಾಚಿಕೆ ಬರ್ತದೆ ಆದ್ದರಿಂದ ನಾಚಿಕೆ ಸಿಟ್ಟು ಗಡಿಬಿಡಿ ಎಲ್ಲ ಸೇರಿಕೊಂಡಿರೋ ಸಂದರ್ಭ ಪಾರ್ವತಿಗೆ ಆವಾಗ ಶಿವ ವೃಷರಾಜಕೇತನ ಸ್ವರೂಪಂ ಆಸ್ತಾಯ ಹ್ಯಾವಿಂಗ್ ಹಿಸ್ ಡಿವೈನ್ ಫಾರ್ಮ್ ಭಾಳ ಸುಂದರವಾದ ದಿವ್ಯವಾದ ಶಿವನ ಆಕೃತಿ ಏನಿದೆ ಗಂಗಾಧರನಾಗಿ ನೀಲಕಂಠನಾಗಿ ಗಜಚರ್ಮಾಂಬರನಾಗಿ ಚಂದ್ರಮೌಳಿಯಾಗಿ ನಾಗಾಭರಣನಾಗಿ ತನ್ನ ದಿವ್ಯವಾದ ರೂಪವನ್ನು ಶೂಲಿ ಕಪಾಲಿಯಾಗಿ ದಿವ್ಯವಾದ ರೂಪವನ್ನು ಹೊಂದಿ ಕೃತಸ್ಮಿತ ಮುಗಳ್ನಕ್ಕೋ ಸಮಾಲಂಬೆ ಪಾರ್ವತಿಯನ್ನು ಆಲಂಗಿಸಿಕೊಂಡ ತಬ್ಬಿಕೊಂಡ ಬ್ರಹ್ಮಚಾರಿ ವೇಷದಲ್ಲೇ ಹಾಗೆ ಮಾಡಲಿಲ್ಲ ಮಕ್ಕಳೇ ತಿಳ್ಕೊಳ್ಳಿ ಯಾರನ್ನು ಆಕೆ ಪ್ರೀತಿಸಿದ್ಲೋ ಯಸ್ಯಾಹ ವಿಷಯ ಪ್ರೇಮ ಅಚಲಂ ಆಸೀತ್ ಸಾ ಪಾರ್ವತಿ ಕೋಪಾತ್ ಚಚಾಲ ರಯಭಿನ್ನ ವಲ್ಕಲ ಪಾರ್ವತಿ ಕೋಪೇನ ಚಚಾಲ ತದಾ ಶಿವ ಸ್ವಸ್ಯ ದಿವ್ಯಂ ರೂಪಂ ಪ್ರಾಪ್ಯ ಆಲಿಂಗನಂ ಕೃತವಾನ್ ಸಮಾಲಲಂಬೆ ಆಕೆಯ ಆಲಿಂಗನವನ್ನು ಮಾಡಿದ ಅಂಥೇಳಿ ಯಾರನ್ನು ಇಷ್ಟಪಟ್ಟಿದ್ಲೋ ಮೆಚ್ಚಿದ್ಲೋ ಯಾರ ಕುರಿತು ಅಚಲವಾದ ಪ್ರೇಮ ಪಾರ್ವತಿದಿತ್ತೋ ಆತನೇ ಸ್ವಯಂ ಮುಂದೆ ಬಂದು ನಿಂತು ಎಷ್ಟು ಸಂತೋಷ ಆಗಿರ್ಬೋದು ಪಾರ್ವತಿಗೆ ಊಹಿಸಬೇಕು ವಯಮಗ್ರೆ ಗಾ ಒಟ್ಟಾರೆ ತಾತ್ಪರ್ಯವನ್ನು ಇಲ್ಲಿ ಹೇಳಿದೆ ಮೂರು ಶ್ಲೋಕಗಳು ಕೊನೆಯ ಮೂರು ಶ್ಲೋಕಗಳು ನೀನು ಖಂಡಿತವಾಗಿಯೂ ಹರನನ್ನು ಅವನು ಇರುವಂತೆ ತಿಳ್ಕೊಂಡಿಲ್ಲ ಅದಕ್ಕಾಗಿಯೇ ನೀನು ಈ ಕುರಿತು ಅವನ ಕುರಿತು ಹೀಗೆಲ್ಲ ಹೇಳ್ತಿರುವೆ ಲೋಕ ಸಾಮಾನ್ಯವಲ್ಲದ ಸಾಮಾನ್ಯ ಜನರ ಚಿಂತೆಗೆ ನಿಲುಕದ ಮಹಾತ್ಮರ ಚರಿತೆಯನ್ನು ಮೂರ್ಖರು ಮಾತ್ರ ನಿಂದಿಸುತ್ತಾರೆ ಎರಡನೇ ಶ್ಲೋಕದಲ್ಲಿ ಗೆಳತಿಯೇ ಈ ಒಟುವನ್ನು ಇಲ್ಲಿಂದ ಕಳಿಸು ಇವನ ಕೆಳದುಟಿಯು ಅದುರುತ್ತಿದೆ ಇನ್ನೇನನ್ನು ಹೇಳಲು ಬಯಸುತ್ತಿದ್ದಾನೆ ಮಹಾತ್ಮರ ನಿಂದೆಯನ್ನು ಯಾರು ಮಾಡುತ್ತಾರೋ ಅವರು ಮಾತ್ರವಲ್ಲ ಯಾರು ಕೇಳಿಸಿಕೊಳ್ಳುತ್ತಾರೋ ಅವರು ಇವರಿಗಿಂತಲೂ ದೊಡ್ಡ ಪಾಪದ ಪಾಲುದಾರರಾಗುತ್ತಾರೆ ಅಂಥೇಳಿ ಮೂರನೇ ಎರಡನೇ ಶ್ಲೋಕ ಆಯಿತು ಮೂರನೇದರಲ್ಲಿ ಅಥವಾ ನಾನೇ ಇಲ್ಲಿಂದ ಹೋಗುತ್ತೇನೆ ಎಂದು ವೇಗವಾಗಿ ಹೊರಟ ಬಾಲೆ ಪಾರ್ವತಿಯು ಆಕೆಯ ಶಲ್ಯ ಜಾರಿತು ವೃಷಧ್ವಜನಾದ ಶಿವನು ತನ್ನ ದಿವ್ಯ ರೂಪವನ್ನು ಹೊಂದಿ ಮುಗಳನ ಗೊತ್ತಾ ಅವಳನ್ನು ಆಲಂಗಿಸಿಕೊಂಡನು ಇವಿಷ್ಟು ತಾತ್ಪರ್ಯ ಯೂಟ್ಯೂಬಲ್ಲೂ ಇವೆಲ್ಲ ಉಳಿಯುತ್ತೆ ನೀವು ಪುನಃ ನೋಡ್ಕೋಬೋದು ಮುಂದೆ ಪುನರ್ಮನನಂ ಪಾಠಿತ ಭಾಗಾನಾಂ ದೃಢೀಕರಣಾರ್ಥಂ ಪುನರ್ಮನನಂ ಕುರ್ಮ ಸಮ್ಯಕ್ ಯೋಜಯತ ಮ್ಯಾಚಿಂಗ್ ಮಾಡೋದು ಹೊಂದಿಸೋದು ದಾಕ್ಷಾಯಿಣಿ ವರ್ಣಿ ಪಿತೃಸದ್ಮ ಕಲಾವಾನ್ ತನಃ ಎರಡನೇ ಭಾಗದಲ್ಲಿ ಶಿವ ಸ್ಮಶಾನಂ ವಟು ಪಾರ್ವತಿ ಚಂದ್ರ ಅಂತೆಲ್ಲ ಇದೆ ಈಗ ಹುನ್ಸೋಣ ಹೇಳ್ತೀರಾ ಮಕ್ಕಳೇ ಹಾಂ ದಾಕ್ಷಾಯಿಣಿ ಅಂದರೆ ಪಾರ್ವತಿ ಉತ್ತಮ ವರ್ಣಿ ಪರ್ಯಾಯ ಪದಂ ವಟು ಸತ್ಯಂ ಪಿತೃಸದ್ಮ ಪಿತೃಸದ್ಮ ಶ್ಮಶಾನಂ ಕನ್ನಡದಲ್ಲಿ ಸ್ಮಶಾನ ಅಂತ ಹೇಳ್ತಾರಲ್ಲ ಕಲಾವಾನ್ ಚಂದ್ರಃ ವೃಷರಾಜಕೇತನ ಐದನೇದು ಉಳಿದದ್ದೊಂದು ಶಬ್ದ ಶಿವ ಪುನರ್ಮನದಲ್ಲಿ ದೃಢೀಕರಣಕ್ಕಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಂಧಿಂಗ್ ನಾಮ ಲಿಖತ ಬಾಲ ವದಂತಿ ವಾ ವದಂತು ಗಜ ಅಜಿನಂ ಗಜಾಜಿನಂ ಸಂಧಿ ಸತ್ಯಂ ಅಥವಾ ಇತಿ ಅಥವೇತಿ ಗುಣಸಂಧಿ ಅಹಮೇವ ಲಿಖಿತವನ್ ವಚನಾನಿ ಕಾನಿಚನ ಈ ಪಾಠದ ಮೇಲೆ ಮಕ್ಕಳೇ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಬಹುದಾದರೂ ಕೂಡ ಒಂದು ಉದಾಹರಣೆ ದೃಷ್ಟಿಯಿಂದ ಒಂದಷ್ಟನ್ನು ಕೊಟ್ಟಿದೆ ಉಳಿದದ್ದನ್ನು ನಾನು ಪಾಠ ಮಾಡುವಾಗಲೇ ಹೇಳಿದೆ

सखी इति पद उत्तरम सखी आली अहमय पार्टितवान अग्र गृह कार्यम गृह कार्यम नामा भवन्तः स्वयं क्रियो गृहे तद् शाला आचार्यन कृते प्रदर्शनम क्रियो हिति एक वाक्यन उत्तरम लिखत आयति के न योग वर्हतः कः भीम रूपः अस्ति मन्दाः किं दुष्यन्ति एक वाक्यन उत्तर लघुतरम लिखत ಪರಮಾರ್ಥತಃ ಶಿವ ಕಥಂ ಅಸ್ತಿ ಹೇಗಿದ್ದಾನೆ ಶಿವನ ರೂಪ ನಿಜವಾದ ರೂಪ ಹೇಗೆ ತಪಪಲಂ ಕಿಂ ಕಿಂ ಸ್ಯಾತ್ ತಪಲಂ ಸ್ಯಾತ್ ಪರಂ ಬದ ಅಂತ ಹೇಳ್ತಾನಲ್ಲ ಶಿವ ಹಾಗೆ ಅಗ್ರೆ ಪಶ್ಯಾಮ ತೃತೀಯ ಪ್ರಶ್ನ ಲಿಂಗವಿಭಕ್ತಿವಚನ ಲಿಖಿತ ಮನೇಲಿ ಕೂತು ಬರೆದು ನಿಮ್ಮ ಶಾಲೆ ಟೀಚರಿಗೆ ತೋರಿಸ್ಬೇಕು ತಸ್ಮಾತ್ ಪಿನಾಕಿನಃ अग्रिम प्रश्न यथा निर्देश उत्तर लिखत कपाटः इत्यादि लिखित अंकत्रयात्मक प्रश्न तवा अनुवृत्ति न च कर्तुम् उत्सहे कपाटः कः अनुवृत्ति कर्तुम् उत्सहते काम अवदत् इति प्रश्न गृहकार्य प्रश्न एवं भवति छात्रा भवन्तः ಅಸ್ಯಂ ಕಕ್ಷಾ ಕಂ ಪಠಿತವಂತ ಏಕವಾರಂ ಸ್ಮರೆಯಮಿ ಅಸ್ತು ಸ್ವೀಕೃತವತಿ ಸ್ವೀಕೃತವಿತ್ ಬಾಲಿಕ ಶಿವನ ರೂಪವನ್ನು ನಿಂದೆ ಮಾಡ್ತಾನೆ ಅದಕ್ಕೆ ಉತ್ತರವಾಗಿ ಪಾರ್ವತಿ ಮಹಾತ್ಮರ ನಿಂದೆಯನ್ನು ಮಾಡಬಾರ್ದು ಅದನ್ನು ಕೇಳಿಸ್ಕೊಂಡವರು ಅದನ್ನು ಪಾಪಿ ಪಾಪದ ಪಾಲುದಾರರಾಗ್ತಾರೆ ಅಂತ ಹೇಳ್ತಾಳೆ ಹಾಗೆ ಕೊನೆಯಲ್ಲಿ ಅವಳೇ ಹೊರಟೋಗೋ ಪ್ರಯತ್ನ ಮಾಡ್ತಾಳೆ ಶಿವ ತನ್ನ ನಿಜವಾದ ರೂಪವನ್ನು ಹೊಂದಿ ಅವಳನ್ನು ಆಲಂಗಿಸಿಕೊಳ್ತಾನೆ ಇವಿಷ್ಟು ತಾತ್ಪರ್ಯದಲ್ಲಿ ಓದಿದ್ದೀರಿ ನೀವು ಗೃಹಕಾರ್ಯಾ ದತ್ತಾನಿ ಸಂತಿ ಲಿಖಿತ್ ಪ್ರದರ್ಶೆಯಂತು ಪ್ರಸೂತಿ ಪ್ರಥಮ त्रिलोकसौन्दर्यमिवोदितं वपुः अमृग्यमैश्वर्यसुखं नवं वयः तपः फलं स्यात् किमतः परं वद त्वं यदि प्रार्थयसे वृथाश्रमः पितुः प्रदेशात् अथोपयन्तारमलम् समाधिना न रत्नमन्विष्यति मृग्यते हि तती वपुर्विरूपाक्षम् अलक्ष्य जन्मता दिगम्बरत्वेन निवेदितं वसु वरेषु यद् मृद्यते मृग्यते तदस्ति किं व्यस्तमपि त्रिलोचने उवाचैनं परमार्थतो हरं न वेत्सि यत एव अलोकसामान्यम् अचिन्त्य हेतुकं द्विषन्ति मन्दाः चरितं महात्मना निवार्यतामालि किमप्ययं वटुः पुनर्विवक्षु स्फुरितोत्तराधरः न के महतोपभाषते शृणोति तस्मादपि यस्य पापभा इतो गमिष्याम यथ वेति वादिनी चालबाला रयभिन्नवल्कला स्वरूपमास्थाय च तां कृतस्मितः समा शुभमस्तु चात्रा हा अग्रेपि पाठा भवंति अहम अवधिद्वयं स्वीकृत्या कालिदाससे कुमारसंबोध्या पाठम पाठितवान अभ्यासम कुर्वंतु यदि पुनः संशय भवती यूट्यूब मध्ये लब्यासंति पाठा हा अग्रेपि आचार्या हा उत्तमा हा आगत्य पाठेन्ती एव इतस्य प्रयोजनम् प्राप्नुंतु सर्वेशां शुभम भवतु इति वद